ಸಾಮೂಹಿಕ ಕರುಣಾಗತಿದ್ದಾಳೆ. ತಾನೇ ತನ್ನ ಭುಜಬಲದಿಂದ ಪೀಠಾನದಿಂದ ಏಳುವುದಲ್ಲದೆ ಯಾರ ಮೇಲೆಗುವರು? ನಿನ್ನ ತಪ್ಪಿನ ನಿನ್ನ ನಿಜವನ್ನು ನೀನೇ ಸಾಧಿಸಿಕೊಂಡೆಯಾಗದೆ ನೀನೇ ಸಜ್ಜನ್ಮುಕ್ತರಾಮಯ್ಯ ಕೇಳ ತಯಾರಿ ಖಾಸಗನ ನಾಮ ಮಂದಿರದಲ್ಲಿ ಸ್ಮರಿಸಿ. ಈ ಒಂದು ಪ್ರವಚನ ಕಾರ್ಯಕ್ರಮದ ಪ್ರವಚನ ಕಾರ್ಯ ವೇದಿಕೆಯ ಮೇಲೆ ಉಪಸ್ಥಿತರು ಹೊಂದಿರತಕ್ಕಂತಹ ಬಸವದೇವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಪುರೋಹಿತರಲ್ಲಿ ಕಾರ್ಯಕ್ರಮಕ್ಕೆ ಆರಂಭಿಸಿದಂತಹ ಎಲ್ಲ ಭಕ್ತರ ದಿವ್ಯ ಜ್ಯೋತಿ ಅಂತರಾಳಕ್ಕೂ ಶರಣು ಶರಣಾರ್ಥಿಗಳು. ಬಹಳ ಆಶ್ಚರ್ಯದ ಸಂಗತಿ ಏನಂದ್ರೆ, ನಾವೇನೋ ಚೇರ್ಮನ್ ಕುಂತು ಅಲ್ಲೇ 5 ಮಂದಿ ನಷ್ಟ ಮಾಡಿನ ಹೋಗಿರ್ಬೋದು, ಒಂದು ಮುಂಜೆ 5ರಿಂದ ಹಿಡಿದು ಸಂಜೆ 6 ತನಕ ನಿಂತು ಓಡಾಡಿ ಮಾಡಿದ್ರು, ಅಲ್ಲಿ ಓಡಾಡಿ ಮಾಡಿ ಅಷ್ಟೆಲ್ಲ ದಣಿವಾಗಿದ್ರು ಇಲ್ಲಿ ಬಂದ ಪ್ರವಚನ ಕುಂತಾರ. ನಾನು ನೋಡಿದ್ದೇನೆ ಈ ಕೆಲವು ಮಂದಿ ಅದ ಇಲ್ಲಿ ಚೊಕಾಯಿ ಬಸವರದ ಇವ ಮುಂಜೆ ಸುಟ್ಟೆಲ್ಲ ಓಡಾಡಿ ಮಾಡಿ ಎಲ್ಲ ಮಾಡಿದ್ರು ಇಲ್ಲಿ ಬಂದು ಅವನ ಕಾಯಕವನ್ನು ಮಾಡಕತ್ತಾನಲ್ಲ, ಇದು ನಮಗೆ ಕಾಸ್ಕರ್ತರು ಕಲಿಸಿಕೊಟ್ಟಂತಹ ಒಂದು ಕಾಯಕ ಅಂತ ನಾವು ತಿಳ್ಕೊಬೇಕಾಗ್ತದೆ. ಶ್ರೀಧರವರ ನಾನು ಉಳಿರತಕ್ಕಂತಹ ವ್ಯಕ್ತಿಗಳನ್ನ ಹೇಳಾಕತ್ತೇನೆ. ಶ್ರೀಧರವರ ಅವರು ಮುಂಜೆ 5 ನೆನಪಿಸಿದವರ ಪುಣ್ಯಾತ್ಮ ಮುಂಜೆ 5 ಬಂದು ಅಷ್ಟೆಲ್ಲ ಕಾರ್ಯಕ್ರಮಕ್ಕೂ ಓಡಾಡಿ ಇಲ್ಲಿ ಬಂದು ಈ ಮತ್ತೆ ಕಾರ್ಯಕ್ರಮಕ್ಕೆ ಹೊರಡಕ್ಕಾಗಲ್ಲ. ಅದಕ್ಕೆ ಈ ಇಂತಹ ಭಕ್ತರಿರೋ ತನಕ ನಮ್ಮ ಕಾಸು ತನಕ ಇನ್ನೂ ಎತ್ತರಕ್ಕೆ ಉನ್ನತ ಮಟ್ಟಕ್ಕೆ ಹೋಗ್ತದೆ ಅನ್ನೋ ನಂಬಿಕೆಯನ್ನು ನಾವೆಲ್ಲ ವ್ಯಕ್ತಪಡಿಸಬೇಕಾಗ್ತದೆ. ವಿಷಯಕ್ಕೆ ಬರ್ತದೆ, ಈ ಒಂದು ಸುಂದರವಾದ ಜಗತ್ತು ನಿರ್ಮಾಣ ಆಗಿರೋದು ಸೂರ್ಯನಿಂದ. ಸೂರ್ಯ ಇಲ್ಲಾಂದ್ರ ಜಗತ್ತು ಹೆಣ್ಣು ಕತ್ತಲಾಗ್ತದ. ಒಂದು ದೊಡ್ಡ ಮರವಾಗಿ ಒಂದು ದೊಡ್ಡ ಮರ ಬೆಳಿಬೇಕಾಗ್ತದೆ. ಒಂದು ದೊಡ್ಡ ಮರ ಬೆಳಿಬೇಕಾದ್ರೆ ಹೆಂಗದಕ್ಕೆ ನೀರಿನ ಅವಶ್ಯಕತೆ ಇದ್ದಲ್ಲ. ನೀರಿರಲಿಲ್ಲಾಂದ್ರ ಮರ ಗಿಡ ಬಾಡಿ ಹೋಗ್ತದೆ. ಸೂರ್ಯನ ಇಲ್ಲಾಂದ್ರೆ ಈ ಜಗತ್ತೇ ಸರ್ವನಾಶವಾಗಿ ಹೆಂಗೆ ಹೋಗ್ತದಲ್ಲ. ನಮ್ಮ ಜೀವನದೊಳಗೆ ಗುರು ಅನ್ನೋದು ಇರ್ಲಿಕ್ಕಂದ್ರೆ ನಮ್ಮ ಜೀವನದ ಸರ್ವನಾಶವಾಗಿ ಹೋಗ್ತದೆ. ಗುರು ಗುರು ಈಗ ಏನು ಚೆನ್ನಾಗಿ ಹೇಳ್ಬೇಕಂದ್ರೆ ನಿಮ್ಮದು ಮನಿ ಓಪನಿಂಗ್ ಮಾಡಿರ್ತೀರ ಅಂತ ತಿಳಿದ. ಮನಿ ಓಪನಿಂಗ್ ಮಾಡಿದಾಗ ನಿಮ್ಮ ಮನೆಗೆ ಒಬ್ಬ ಫೋಟೋಗ್ರಾಫರ್ ಬಂದಿರ್ತಾನೆ. ನಾವೇನ್ ಮಾಡ್ತೀವಪ್ಪ, ಮನೆಗೆ ಬಂದ ಫೋಟೋಗ್ರಾಫರ್ ಹೆಂಗ್ ಹೇಳ್ತಾನ, ಅವ ನಗು ಅಂದ್ರೆ ನಗ್ದೇವಿ ಅವ ಫೋನ್ ನಂದಿರ್ತೀವಿ. ಅವ ವ್ಯಕ್ತಿ ಎಂತ ಸಿಎಂ ಇರಲಿ ಎಂತ ಪಿಎಂ ಇರಲಿ ಫೋಟೋಗ್ರಾಫರ್ ಮಾತ್ರ ಕೇಳಬೇಕು. ಯಾಕೆ ಕೇಳ್ಬೇಕು ಫೋಟೋಗ್ರಾಫರ್ ಮಾತು? ಯಾಕೆ ನಾವು ಫೋಟೋಗ್ರಾಫರ್ ಮಾತು ಕೇಳ್ಬೇಕಂದ್ರೆ ಫೋಟೋ ಚೆನ್ನಾಗಿ ಬರ್ಬೇಕಂದ್ರೆ ನಾವು ಫೋಟೋಗ್ರಾಫರ್ ಮಾತು ಕೇಳ್ತೀವಿ. ಇಲ್ಲಿ ಕೇಳಿ ಫೋಟೋಗ್ರಾಫರ್ ಮಾತು ನಾವ್ಯಾಕೆ ಕೇಳ್ತೀವಿ ಅಂದ್ರೆ ಫೋಟೋ ಚೆಂದ ಬರ್ಬೇಕಂತ ಹೇಳಿ ಫೋಟೋಗ್ರಾಫರ್ ಮಾತು ಕೇಳ್ತೀವಲ್ಲ. ಅಂದ್ರೆ ನಮ್ಮ ಜೀವನ ಚಂದ ಇರ್ಬೇಕಂದ್ರೆ ನಾವು ಗುರುವಿನ ಮಾತು ಕೇಳ್ಬೇಕಾದ್ರೆ ನಾವು ಇಡೀ ಜೀವನವೇ ಚೆಂದಾಗಿ ಹೋಗ್ತದೆ. ಎಲ್ಲರ ಮನೆಯಲ್ಲೂ ಶ್ಲೋಕ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ. ಒಬ್ಬ ಗುರು ಬ್ರಹ್ಮ ಆಗಲ್ಲ, ಒಬ್ಬ ಗುರು ಶಿವ ಆಗಲ್ಲ, ಒಬ್ಬ ಗುರು ಎಲ್ಲ ಆಗಲ್ಲ. ಆದ್ರೆ ಬ್ರಹ್ಮದ ಗುರು ಆಗಬಾರದಲ್ಲ, ಶಿವದ ಗುರು ಆಗಬಾರದಲ್ಲ. ಯಾರು ಗುರುಗಳು ಆಗ್ತಾರಲ್ಲ ಅವರು ಎಲ್ಲವನ್ನ ನಮಗೆ ಕೊಡ್ತಾರ. ಅದನ್ನ ಚೆಂದ ನಾವು ಭಕ್ತಿಯಿಂದ ಕೇಳಬೇಕು ಸಾಕು, ಭಕ್ತಿಯಿಂದ ಬೆಳ್ಕೊಂಡ್ರೆ ಸಾಕು ಆ ಗುರು ನಮಗೆ ಕೊಡ್ತಾರ. ಒಮ್ಮೆ ಅಲೆಕ್ಸಾಂಡರ್ ದಿ ಗ್ರೇಟ್ ವಾರಿಯರ್ ಆಫ್ ಅರ್ತ್ ಅಂತ ಹೇಳ್ಬೋದು. ಯಾರಿಗೂ ಕರೆಯಬಾರದ ಮನುಷ್ಯ ಅಲೆಕ್ಸಾಂಡರ್ ತಪಸ್ಸಿ ಕುಂತಿದ್ದವನು. ತಪಸ್ಸಿ ಕುಂತಾಗ ಒಮ್ಮೆಲೆ ಅವನ ಕಣ್ಣ ಮುಂದೆ ಇಬ್ರು ಪ್ರತ್ಯಕ್ಷರಾಗ್ತಾರ.
ಅವನ ಗುರು ಅರಿಸ್ಟಾಟಲ್ ಪ್ರತ್ಯಕ್ಷ ಆಗ್ತಾನಂತ, ಇನ್ನೊಬ್ಬನವ ಬಯಸತಕ್ಕಂತಹ ದೇವರ ಪ್ರತ್ಯಕ್ಷ ಆಗ್ತಾನ. ಅವಾಗ ಅಲೆಕ್ಸಾಂಡರಿಗೆ ಒಂದು ಕುತೂಹಲ ಉಂಟಾಗ್ತದೆ, ನಾ ಮೊದಲು ಯಾರಪ್ಪ ಹಿಡಿಬೇಕಂತ ಅವನ ತಲೆಯಾಗ ಚಲಮಲ ಓಡಾಡಕ್ ಹಿಡಿದೆ. ಮೊದಲು ನಾ ಯಾರ ಪಾದ ಹಿಡಿಬೇಕು, ಬಲಕ ಅರಿಸ್ಟಾಟಲ್ ನನ್ನ ಗುರು ಅದನ, ಎದಕ್ಕ ನಾ ಬಯಸಿದಂತಹ ನನ್ನ ದೇವರನ, ನಾ ಯಾರ ಪಾದ ಹಿಡಿಬೇಕಂತ ಅಲೆಕ್ಸಾಂಡರ್ ತಲೆಯಾಗ ಬಂದಾಗ ಅಲೆಕ್ಸಾಂಡರ್ ಮಾಡ್ತಾನ ಒಂದು ಕೆಲಸ, ಹೋಗಿ ತನ್ನ ಗುರುವಿನ ಪಾದವನ್ನ ಹಿಡಿತಾನಂತ. ಆಗ ದೇವರು ಕೇಳೋಣಂತ ಹೋಗಿ, ಏ ಹುಚ್ಚ, ಎಷ್ಟು ಹುಚ್ಚನೆಯೋ, ನೀ ನನ್ನ ಸಂಬಂಧ ತಪಸ್ಸಿ ಕುಂತಿ, ನೀ ಅಲೆಕ್ಸಾಂಡರ್ ಜಗತ್ತನ್ನೇ ಗೆದ್ದಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ, ಎಷ್ಟು ಹುಚ್ಚನೆ ನೀನು, ನೀ ನನ್ನ ಸಂಬಂಧ ತಪಸ್ಸಿ ಕುಂತಿ, ನಾನು ಹಿಡಿದು ಬಂದೀನಿ, ನೀ ನನ್ನ ಪಾದ ಹಿಡಿಯೋದು ಕುಂತ, ನಿನ್ನ ಗುರುವಿನ ಅರಿಸ್ಟಾಟಲ್ ಪಾದ ಹಿಡಿತೀಯಲ್ಲ, ನೀ ಎಷ್ಟು ಹುಚ್ಚರಿ ಅಂತ ಒಬ್ಬ ದೇವರನ್ನು ಕೇಳಿದಾಗ ಅಲೆಕ್ಸಾಂಡರ್ ಒಂದು ಸುಂದರವಾದ ಮಾತನ್ನು ಹೇಳ್ತಾನಂತ. ಅಲೆಕ್ಸಾಂಡರ್ ಹೇಳ್ತಾನಂತ, ದೇವರೇ, ನೀ ನನ್ನ ತಪಸ್ಸಿನ ಒಂದು ಫಲದಿಂದ ನೀ ಇಲ್ಲಿ ಬಂದಿರಬಹುದು, ನೀ ಬಂದು ನಾಳೆ ಹೋಗಬಹುದು, ಆದ್ರೆ ನೀ ಇಲ್ಲಿ ಬರಾಕ ಮೂಲ ಕಾರಣ ನನ್ನ ಗುರು ಅರಿಸ್ಟಾಟಲ್ ಆಗಿನಪ್ಪ, ಅರಿಸ್ಟಾಟಲ್ ಅಲ್ಲಿ ಕಂಡ್ರೆ ನೀನ ಜಗತ್ತಿಗೆ ಬರ್ತಿದ್ದಿಲ್ಲ ಅಂತ ಹೇಳ್ತಾನೆ. ಇಡೀ ಜಗತ್ತನ್ನಾಗ ಅಲೆಕ್ಸಾಂಡರ್ ಮಾತಾಡ್ತಾನಂದ್ರೆ ಗುರುವಿನ ತಾಕತ್ತು ಎಂತದನ್ನು, ಗುರು ಬಹಳ ಶ್ರೇಷ್ಠ ವ್ಯಕ್ತಿ, ಎಲ್ಲರಿಗೂ ಸಿಗುದಿಲ್ಲ, ಎಲ್ಲರಿಗೂ ಸಿಗುದಿಲ್ಲ. ನಾವು ಯಾರ ಅಂತರಂಗದ ಒಂದು ಆತ್ಮವನ್ನ ಶುದ್ಧ ಮಾಡ್ಕೊಂಡು ಚಂದ ಅಪ್ಪ ಕೊಡು ಅಂತ ಕೇಳ್ತಿರಲ್ಲ, ಅವ್ರಿಗೆ ಗುರು ಕೊಡೋಣ, ಗುರು ಅವ್ರಿಗೆ ಕೊಡೋಣ. ನಿಮ್ಗೆ ಇನ್ನೊಂದು ಚಂದ ಎಕ್ಸಾಂಪಲ್ ಕೊಟ್ಟಾರ, ಈಗ ನೋಡ್ರಿ, ಒಂದ್ ಸಣ್ಣ ಪಾಪ ಇರ್ತದ, ಸಣ್ಣ ಹುಡುಗ ಇರ್ತದ, ಒಂದ್ ಎರಡು ಮೂರು ವರ್ಷ ಹುಡುಗ ಇರ್ತದ, ಊರ್ ತುಂಬಾ ಎಲ್ಲ ಅಡ್ಡಾಡ್ಕೊಂಡು ಅದ್ರ ಮಾರಿ ಅದೆಲ್ಲ ಕೆಸರು ಮೆಚ್ಕೊಂಡಿರ್ತದಲ್ಲ, ಕೆಸರು ಮೆಚ್ಕೊಂಡಿರ್ತದ ಅಂತ ತಿಳಿದ್ರು. ಕೆಸರು ಮೆಚ್ಕೊಂಡಾಗ ಬಾಟಲ್ ತುಂಬ ಅರಾಪಿರ್ತದೆ, ಕರ್ಕೊತಾರ ಅಣ್ಣ ಹುಡುಗ ಅರಾಪ ಕರ್ಕೊಳ್ಬೋದು, ತಾಯಿ ಕರ್ಕೊತಾರ, ತಾಯಿ ಹೋಗ್ತದ ಆ ಮಗು ತಾಯಿ ಕಡೆ ಹೋಗ್ತದ, ತಾಯಿ ಕಡೆ ಹೋಗಿದ್ದ ಆ ಮಗು ಎಷ್ಟು ಚಂದ ಕರ್ಕೊತಾವಲ್ಲ, ಅಲ್ಲ ಬಾರಪ್ಪ ಎಲ್ಲ ಕಡೆ ಅಡ್ಡಾಡ್ ಬಂದಿ, ಎಲ್ಲ ಸ್ವಚ್ಛ ಮಾಡ್ತೀನಿ ಬಾ ಅಂತಂದು ಎಲ್ಲ ಸ್ವಚ್ಛ ಮಾಡಿದ ಪೌಡರ್ ಹಾಕಿ ಚಂದ ಮಾಡಿದ ಬರ್ತಾನ, ಆಮೇಲೆ ಯಪ್ಪ ನನ್ನ ಹೂಸ ಅಂತ ಬರ್ತಾನಲ್ಲ. ಹಂಗ ನಮ್ಮ ಜೀವನ ಎಲ್ಲ ಹೊಲಸ್ ಆದ್ರೂ ಕೂಡ ನಾವು ದೇವ್ರ ಕಡೆ ಹೋದ್ರೆ ದೇವ್ರ ತಂದೆ ಅಂದ್ರೆ ರಿಜೆಕ್ಟ್ ಮಾಡ್ತಾನ, ನಮ್ಮನ್ನ ದೇವ್ರ ಕರ್ಕೊಳ್ಳೋದಿಲ್ಲ. ನಾವ್ ಎಷ್ಟು ಹೊಲಸಾದ್ರೂ ಹೋಗಿ ನಾವು ಗುರುವಿನ ಕಡೆ ಸ್ವಚ್ಛ ಆಗಿಬಿಟ್ರೆ ಸಾಕು, ದೇವ್ರ ತಂದಾನೆ ಪಾಪ ಅಂತ ಕರ್ಕೊಳ್ತಾರೆ. ಸಿದ್ಧಾಂತವಾಗಿ ಹೇಳೋದು ಎಷ್ಟ ಯಾವಾಗ ಹೇಳಿರ್ತೀನಿ, ಈಗ ವಿಠಲ್ ನೋಡಿರ್ತೀವಿ, ವಿಠಲನ್ನ ನಾವು ನೋಡಿರ್ತೀವಿ, ಯಾಕೆ ಮೇಲಿರ್ತಿರ್ತಾನ, ಅವನೊಬ್ಬ ಗುರುನೆ ವಿಠಲ, ಅವನ ಮೂಲ ಸ್ಥಾನ ಅವನೊಬ್ಬ ಗುರುನೆ ವಿಠಲ. ಯಾಕೆ ನಿಂತಿರ್ತಾನ, ಯಾಕೆ ನಿಂತಿರ್ತಾನ ಅಂದ್ರೆ ಮತ್ತ ನನ್ನ ಕರಿ ನಾ ಜಲ್ದಿ ಓಡೋಕಂತ ನಿಂತಿರ್ತಾನ, ಯಾಕೆ ನಿಂತಿರ್ತಾನ ಅಂದ್ರೆ ನನ್ನ ಮತ್ತೆ ಇರ್ತಾರಲ್ಲ ನನ್ನ ಚಂದ ಮನಸ್ಸಿನ ಕೊಟ್ಟ ನಾವು ಅವ್ರ ಕಡೆ ಮೊದಲು ಓಡೋಗ್ತೀನಂತ ವಿಠಲ ನಿಂತಿರ್ತಾನ. ಯಾಕೆ ಈ ಮಾತನ್ನ ಹೇಳಿದೆ ಅಂದ್ರೆ ಗುರುವಿಗೆ ಎಷ್ಟು ತಾಕತ್ತಿ, ಅಂತರಂಗ ಶುದ್ಧ ಮಾಡಿಕೊಂಡು ನಾವು ಚಂದ ಬೆಳೆದ್ಬಿಟ್ರೆ ಸಾಕು, ನಮ್ಮ ಜೀವನ ಒಳಗೆ ಗುರುವಿನ ದರ್ಶನ ಆಗೋದು ಸಾಕು, ನಮ್ಮ ಇಡೀ ಜೀವನವೇ ಸಾರ್ಥಕವಾಗಿ ಹೋಗ್ತದ. ನಿಮ್ಮ ಅಂತರಂಗ ಶುದ್ಧ ಆಗ್ಬೇಕಲ್ಲ, ಅದಕ್ಕೆ ಈ ಪುರಾಣ, ಅದಕ್ಕೆ ಈ ಪ್ರವಚನ, ಅದಕ್ಕೆ ನಾವು ವರ್ಷ ವರ್ಷ ಹೇಳ್ಕೊಂತದ. ಯಾಕೆ ಇವೆಲ್ಲ ಹಚ್ಚೋದಲ್ಲ, ಸುಮ್ಮ ಪದ್ಧತಿ ಪ್ರಕಾರ ಹಚ್ಚೋದಲ್ಲ, ಇದು ಹಚ್ಚಿವಪ್ಪ ಅಂತಂದಾಗ ನಿಮ್ಮ ಒಳಗ ಒಂದು ಏನಾದರೂ ಒಂದು ಚೇಂಜಸ್ ಆಗುತ್ತೆ, ಸಮಥಿಂಗ್ ಶುಡ್ ಬಿ ಡನ್ ಇನ್ ಯುವರ್ ಇನ್ವಾಲ್ಡ್, ನಿಮ್ಗೆ ಒಳಗ ಏನಾದರೂ ಒಂದು ಚೇಂಜಸ್ ಆಗ್ಬೇಕು, ಏನಾದ್ರೂ ಒಂದು ಬದಲಾವಣೆ ಆಗ್ಬೇಕು. ಆ ಬದಲಾವಣೆಯ ಮೂಲ ಉದ್ದೇಶ ಏನಾಗ್ತದ ಅಂದ್ರೆ ಈ ಪ್ರವಚನ ಆಗ್ತದ, ಈ ಪ್ರವಚನ ಇಟ್ಟಿದ್ದಕ್ಕೂ ಸಾರ್ಥಕತೆ ಆಗ್ತದ ಅಂತಕ್ಕಂತ ಮಾತನ್ನು ಹೇಳಿ ಬಹಳ ಚಲೋ ಕಾರ್ಯಕ್ರಮ. ಎಲ್ಲರೂ ತಮ್ಮ ತಮ್ಮ ಹೆಗಲಿನಾಗ ಇಟ್ಕೊಂಡು ಕೆಲಸ ಮಾಡಿದ್ರು, ಎಲ್ಲರೂ ಹಗಲು ಮಾಡಿದ್ರು, ಅವ್ರು ಕೊಟ್ಟಿರ್ತಕ್ಕಂತಹ ಕೆಲಸ ಬಹಳ ಚೆನ್ನಾಗಿ ಮಾಡಿದ್ರು. ತಾಳಿಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮುಂದೆ ಬಾಳದವರು ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮಕ್ಕೆ ಒಂದು ಚಂದ ಒಂದು ಉಲ್ಲೇಖನ ಮಾಡಿಬಿಟ್ಟು, ಈಗ ಹೆಂಗೆ ಒಂದು ಒಂದು ಹುಡುಗನ ನಾವು ಚಂದ ಹೆಂಗೆ ರೆಡಿ ಮಾಡಿಬಿಟ್ರೆ ಅದು ಚಂದ ಕಾಣ್ತದಲ್ಲ, ಹಂಗೆ ಎಲ್ಲರೂ ಒಂದು ಅಜ್ಜನ ಚಂದ ರೆಡಿ ಮಾಡಿಬಿಟ್ರು, ಅದಕ್ಕೆ ಇಡೀ ತಾಳಿಗುಡಿನ ಇವತ್ತು ಚಂದ ಕಾಣಕತ್ತಿತ್ತು. ಯಾರ್ಯಾರು ನೋಡಿದ್ರೆ ಅವ್ರನ್ನ ಕಣ ತುಂಬಿಸ್ಕೊಂಡಿರಿ, ಇವತ್ತು ನೋಡೋದ್ರೆ ನೀವು ಭಾಗ್ಯವಂತರದೇ ಅಂತಕ್ಕಂಥ ಮಾತನ್ನು ಹೇಳಿ ಬಹಳ ಅವಕಾಶ ಬಹಳ ಟೈಮ್ ಆಗಿದೆ. ಮುಂದೆ ನಾನು ಪಠ್ಯ ಸೇರಬೇಕು, ಪಠ್ಯ ಸೇರಬೇಕು, ಟೈಮ್ ಭಾಳ ಆಗೈತಿ, ಅದಕ್ಕೆ ನಿಮ್ಮ ಮುಂದಿನ ಬಟ್ಟಿಗೆ ಒಳಗೆ ನಿಮ್ಗೆ ಊಟ ಅದಕ್ಕೆ ನಾನು ಮುಂದಕ್ಕೆ ಅವಕಾಶಗಳನ್ನು ಮಾಡಿ ಕೊಡ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಶರಣು ಶರಣಾರ್ಥಿಗಳು.